Hey, God bless you all. It's such a joy for me to be with all of you today. In the last two episodes of our series, ಕಳೆದ ಎರಡು ಭಾಗಗಳಲ್ಲಿ ನಮ್ಮ ಒಂದು ಸಂದೇಶದಲ್ಲಿ ಐ ವಿನ್ ಚಾಲೆಂಜಿಂಗ್ ಯು ನಾಟ್ ಟು ಗೋ ಇನ್ ಟು ದ ಸೇಫ್ ಝೋನ್ ಬಟ್ ರಾಧರ್ ಫಾಲೋ ಗಾಡ್ಸ್ ವೇ ಫಾರ್ ಯರ್ ಲೈಫ್ ನಾನು ನಿಮಗೆ ಸವಾಲನ್ನು ಹಾಕಿದ್ದೇನು ನೀವು ನಿಮ್ಮ ಸುರಕ್ಷಿತವಾದ ಸ್ಥಳಕ್ಕೆ ಹೋಗದೆ ದೇವರ ಚಿತ್ರದಂತೆ ನಡೆದುಕೊಳ್ಳಿರಿ ಎಂಬುದಾಗಿ ಆ್ಯಂಡ್ ಐ ಆಲ್ಸೋ ಟೋಲ್ ಯು ಡೋಂಟ್ ಟೇಕ್ ದ ಈಸಿ ವೇ ಬಟ್ ರಾಧರ್ ಗೋ ಅಂಡ್ ಟೇಕ್ ಗಾಡ್ಸ್ ವೇ ನಾನು ಇದನ್ನು ಕೂಡ ನಿಮಗೆ ತಿಳಿಸಿದೆ ಸುಲಭವಾದ ದಾರಿಯನ್ನು ಆಯ್ದುಕೊಳ್ಳಬೇಡಿರಿ ದೇವರ ದಾರಿಯನ್ನು ಆಯ್ದುಕೊಳ್ಳಿರಿ ಎಂಬುದಾಗಿ ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಪೀಪಲ್ ಗೋ ಟು ದಿ ಅದರ್ ಎಕ್ಸ್ಟ್ರೀಮ್ ಆದರೆ ಅದೇ ಸಮಯದಲ್ಲಿ ಕೆಲವು ಜನರು ಬಹಳ ಒಂದು ಕಠಿಣವಾದ ಒಂದು ಪರಿಸ್ಥಿತಿಗೆ ಹೋಗುತ್ತಾರೆ ಗೆಟ್ ಇನ್ ಟು ಟ್ರಾವೆಲ್ ಆ್ಯಂಡ್ ಟ್ರಬಲ್ ಟು ಗಾಡ್ ಅವರು ಹೆಚ್ಚಿನ ಸಮಸ್ಯೆಗೆ ಒಳಗಾಗುತ್ತಾರೆ ದೇವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಸೊ ಟುಡೇ ಮೈ ಚಾಲೆಂಜ್ ಇಸ್ ಐ ಯು ಗೋಯಿಂಗ್ ದ ಸ್ಟ್ಯೂಪೆಟ್ ವೇ ಆರ್ ಐ ಯು ಗೋಯಿಂಗ್ ಗಾಡ್ಸ್ ವೇ ನನ್ನ ಇವತ್ತಿನ ಸವಾಲು ನಿಮಗೆ ಏನಂದ್ರೆ ನೀವು ಒಂದು ತಪ್ಪಾದ ವಿಷಯದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಥವಾ ದೇವರ ದಾರಿಯಲ್ಲಿ ಹೋಗುತ್ತಿದ್ದೀರಾ ನಾವು ವೆನ್ ವಿ ಥಿಂಕ್ ಅಬೌಟ್ ದ ಮೂಮೆಂಟ್ ಇನ್ ಜಾನ್ ಚಾಪ್ಟರ್ ಸೆವೆನ್ ವರ್ಸ್ ಒನ್ ಜಾನ್ ಚಾಪ್ಟರ್ ಇಲೆವೆನ್ ಫೋರ್ ನೀವು ಯೋಗನ ಏಳನೇ ಅಧ್ಯಾಯ ಒಂದನೇ ವಾಗ್ನ ಅಧ್ಯಾಯದಲ್ಲಿ ನೋಡುವಾಗ ಇಟ್ ಸೇಸ್ ದ ಜೀಸಸ್ ಇಸ್ ಲೈಫ್ ಫಾರ್ ಸಟ್ ಸ್ಟೇಕ್ ಇನ್ ಜುಡಿಯಾ ಅಂಡ್ ಇನ್ ಜೆರುಸಲೇಮ್ ಸೊ ಹಿಫ್ರೇನ್ ಫ್ರಮ್ ಗೋಯಿಂಗ್ ದೇರ್ ಅಂದರೆ ಯುದಯ ಮತ್ತು ಎರೂಸುಲೆಮಿನಲ್ಲಿ ಆತನ ಜೀವಿತವು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಹೋಗುತ್ತಿತ್ತು ಅದಾದ್ರಿಂದ ಅಲ್ಲಿಗೆ ಹೋಗುವುದಕ್ಕೆ ಆತನು ಮನಸ್ಸು ಮಾಡಲಿಲ್ಲ ಎಂಬುದಾಗಿದೆ ದ ಬೈಬಲ್ ಸೇಸ್ ಇನ್ ಲೂಕ್ ನೈನ್ ಫಿಫ್ಟಿ ಒನ್ ಲೂಕ ಒಂಬತ್ತನೇ ಅಧ್ಯಯ ಐವತ್ತೊಂದರಲ್ಲಿಗಿದೆ ಓನ್ಲಿ ವೆನ್ ದ ರೈಟ್ ಟೈಮ್ ಕೇಮ್ ಜೀಸಸ್ ವೆಂಟ್ ಟು ಜೆರುಸಲಮ್ ಸಮಯ ಸರಿಯಾಗಿದ್ದಾಗ ಯೇಸ ಸ್ವಾಮಿ ಯರೂಸಲೇಮ್ಗೆ ಓದನು ಎಂಬುದಾಗಿದೆ ದಿ ಅದರ್ ಟೈಮ್ ಹಿ ಡನ್ ಗೋ ದೇರ್ ಆದರೆ ಬೇರೆ ಸಮಯದಲ್ಲಿ ಆತನು ಅಲ್ಲಿಗೆ ಹೋಗಲಿಲ್ಲ

ನನಗೆ ನನ್ನಿಂದ ಸಾಧ್ಯ ಎಂಬುದಾಗಿ ಆತನು ತಿಳಿಸಲಿಲ್ಲ ಗಾಡ್ಸ್ ವೇ ಸ್ಟೇಡ್ ಅರೌಂಡ್ ಇನ್ ಆತನು ತಂದೆಯ ಚಿತ್ತದಂತೆ ಕೇಳಿ ಗಲಿಯ ಭಾಗದಲ್ಲಿ ಆತನು ಇದ್ದನು ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ ಡೂ ಜಸ್ಟ್ ದಿಸ್ ವಾಟ್ ದೇ ಫೀಲ್ ಐನ್ ಗೆಟ್ ಇನ್ ಟು ಟ್ರಾವೆಲ್ ಅಂಡ್ ದೇ ಸೇ ದ್ ಪರ್ಸಿಕ್ಯೂಷನ್ ಕೆಲವು ಸಮಯದಲ್ಲಿ ಜನರು ಬೇಡವಾದ ವಿಷಯಗಳನ್ನು ಮಾಡುತ್ತಾರೆ ಅವರು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ದೇ ಗೆಟ್ ಇನ್ ಟು ದ ಕಾನ್ಸಿನ್ಸ್ ಆಫ್ ದೇರ್ ಓನ್ ಮಿಸ್ಟೇಕ್ಸ್ ಮೀ ಅವರ ಸ್ವಂತ ತಪ್ಪಿನಿಂದಲೇ ಅವರು ಸಮಸ್ಯೆಗೊಳಗಾಗುತ್ತಾರೆ ನಂತರ ಅವರು ಹೀಗೆ ಪ್ರಶ್ನೆ ಮಾಡ್ತಾರೆ ಈ ಸಮಯದಲ್ಲಿ ಯಾಕೆ ನನಗೆ ದೇವರು ಸಹಾಯ ಮಾಡಲಿಲ್ಲ ಎಂಬುದಾಗಿ ಸಿ ದೇರ್ ಇಸ್ ಅ ಪ್ಲೇಸ್ ಫಾರ್ ದ ಟ್ರೂ ದರ್ಸಿಕ್ಯೂಷನ್ ಹ್ಯಾಪ್ನಿಂಗ್ ಇನ್ ದ ವರ್ಲ್ಡ್ ನೋ ಡೌಟ್ ಅಬೌಟ್ ಇಟ್ ನೋಡಿ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಹಿಂಸೆಯೂ ನಡೆಯುತ್ತಾ ಇದೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಬಟ್ ದರ್ ಇಸ್ ಆಲ್ಸೋ ಪ್ಲೇಸ್ ವೆರ್ ಸಮ್ ಪೀಪಲ್ ಡೂ ಸಮ್ಥಿಂಗ್ಸ್ಟ್ಯೂಪ್ ಇಡ್ ಇನ್ ದ ನೇಮ್ ಆಫ್ ಗಾಡ್ ಅಂಡ್ ದೇನ್ ಗೆಟ್ ಇನ್ ಟ್ರಾವೆಲ್ ಆ್ಯಂಡ್ ಸೇ ದ್ ಪ್ರಸಿಕ್ಯೂಷನ್ ಅದೇ ಸಮಯದಲ್ಲಿ ಕೆಲವು ಜನರು ಬೇಡವಾದ ವಿಷಯಗಳನ್ನು ಮಾಡಿ ಅವರು ಕೂಡ ನಾವು ದೇವರ ನಿಮಿತ್ತ ಹಿಂಸೆಗೊಳಗಾಗುತ್ತಿದ್ದೇವೆ ಅನ್ನುತ್ತಾರೆ

ನಾನು ಕಾದಿದ್ದೆ ಸಮ್ ಪೀಪಲ್ ಜಸ್ಟ್ ಬ್ಲೈಂಡ್ಲಿ ಔಟ್ ಆಫ್ ದ ಪ್ಯಾಶನ್ ಜಂಪ್ ಇನ್ ಟು ಸಮಿಂಗ್ ಗೆಟ್ ಇನ್ ಟು ಮೋರ್ ಟ್ರಬಲ್ ಮೋರ್ ಡೆತ್ ಮೋರ್ ಡೆತ್ ಮೀನಿಂಗ್ ಡಿ ಬಿ ಟಿ ಜನರು ಅವರ ಸ್ವಂತ ನಿರ್ಣಯಗಳಿಂದ ಅವರ ಆರ್ಥಿಕ ವಿಷಯದ ಕೊರತೆಗಳಿಂದ ತಕ್ಷಣದಲ್ಲೇ ಹೋಗಿ ಸಮಸ್ಯೆಗೊಳಗಾಗುತ್ತಾರೆ ಒಳಗಾಗುತ್ತಾರೆ ಅಂಡ್ ದೆನ್ ದನ್ ವಾಯ್ಸ್ ಇನ್ ಗಾಡ್ ಹೆಲ್ಪಿಂಗ್ ಆಗ ಅವರು ಪ್ರಶ್ನೆ ಮಾಡೋದೇನೆಂದರೆ ಯಾಕೆ ದೇವರು ಸಹಾಯ ಮಾಡಲಿಲ್ಲ ಬಟ್ ಇಫ್ ಯು ಆರ್ ಆಸ್ಕಿಂಗ್ ಸಚ್ ಅ ಕ್ವೆಸ್ಟನ್ ಐ ವಾಂಟ್ ಆಸ್ಕ್ ಯು ಡಿಡ್ ಯು ಜಸ್ಟ್ ಡೂ ಇಟ್ ಸಮಥಿಂಗ್ ವಿತ್ ಯೋರ್ ಸ್ಟೂಪಿಡ್ ವೇ ಆರ್ ಡಿಡ್ ಯು ಆ್ಯಕ್ಚುಲಿ ಫಾಲೋ ಗಾಡ್ ಹಾಗೆ ಸಮಸ್ಯೆಯಲ್ಲಿ ನೀವು ಇರುವುದಾದರೆ ನಿಮಗೆ ನನ್ನ ಪ್ರಶ್ನೆ ನೀವು ನಿಮ್ಮ ಮೂರ್ಖತನದಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಾ ಅಥವಾ ದೇವರ ಚಿತ್ತದಂತೆ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಾ ಇಫ್ ಯು ಡಿಂಟ್ ಫಾಲೋ ಗಾಡ್ ಫುಲ್ಲಿ ದುಡೇ ಇಸ್ ಅ ವೇಕ್ ಆಫ್ ಕಾಲ್ ಫರ್ ಯು ಇವತ್ತು ನೀವುಗಳು ದೇವರ ಚಿತ್ತದಂತೆ ನಡೆದುಕೊಳ್ಳಲಿಲ್ಲ ಅಂದರೆ ಇವತ್ತಿನ ಈ ಸಂದೇಶ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶ ಪ್ರಾರ್ಥನೆ ಮಾಡುತ್ತೇನೆ ತಿಳುವಳಿಕೆ ಜನರಿಗೆ ಉಂಟಾಗಲಿ ನಿನ್ನ ನಡೆಸುವಿಕೆ ಇವರು ತಿಳಿದುಕೊಳ್ಳಲಿ ಹಸ್ ನಾಟ್ ಟು ಮೇಕ್ ಡಿಸಿಷನ್ ಬಟ್ ಮೇಕ್ ದ ರೈಟ್ ಡಿಸಿಶನ್ ಇನ್ ಜೀಸಸ್ ನೇಮ್ ದೇವರೇ ಯಾವುದೇ ಮೂರ್ಖತನದ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳಬಾರದು ಸರಿಯಾದ ಮತ್ತೆ ನಿನ್ನ ಚಿತ್ತದಂತೆ ತೀರ್ಮಾನಗಳನ್ನು ಜನರು ಕೈಗೊಳ್ಳಬೇಕು ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ